2019-20 ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಮತ್ತು ಸರ್ಕಾರಿ ನೌಕರರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಯೋಗದೊಂದಿಗೆ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಪ್ರತಿಭಾ ಪುರಸ್ಕಾರವನ್ನು 21ನೇ ತಾರೀಕು ಮುಂದಿನ ಶನಿವಾರ ಹಮ್ಮಿಕೊಳ್ಳಲು ತೀರ್ಮಾನವಾಗಿರ್ತದೆ. ಈ ಒಂದು ಪ್ರತಿಭಾ ಪುರಸ್ಕಾರ ಸಮ್ಮೇಳನಕ್ಕೆ ಜಿಲ್ಲೆಯ ಎಲ್ಲ ಅಧಿಕಾರಿ ವೃಂದದವರು ಮತ್ತು ತಾಲೂಕಿನ ಎಲ್ಲ ಸರ್ಕಾರಿ ಕ್ಲಾಸ್ ಒನ್ ಆಫೀಸರ್ಸ್ ಏನಂತ ಹೇಳ್ತೀವಿ ಎಲ್ಲ ಅಧಿಕಾರಿಗಳನ್ನು ಸಹ ಇನ್ವೈಟ್ ಮಾಡಲಾಗುತ್ತೆ. ಅದೇ ರೀತಿ ಎಲ್ಲ ನೌಕರರ ಮಕ್ಕಳು SSLC PUC ಇಲ್ಲಿ ಉನ್ನತ ಮಟ್ಟದಲ್ಲಿ ತೇರ್ಗಡೆಯಾದಂಥ 85 ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನೌಕರರ ಮಕ್ಕಳ ಪೋಷಕರು ನಮ್ಮ ಸರ್ಕಾರಿ ನೌಕರರ ಸಂಘದಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳತಕ್ಕದ್ದು. ಎಲ್ಲ ನೌಕರರ ಮಕ್ಕಳು ಭಾಗವಹಿಸಬೇಕು. ನೌಕರ ಮಕ್ಕಳಲ್ಲಿದ್ದರೂ ಸಹ ಎಲ್ಲ ನೌಕರರ ಬಂಧುಗಳು ಕನಕ ಭವನದಲ್ಲಿ ಎಲ್ಲ ಈ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ನಾವು ಸ್ವಾಗತದ ಮೂಲಕ ಬರಮಾಡಿಕೊಳ್ಬೇಕು ಅಂತ ನಮ್ಮ ಸಂಘದ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ನೌಕರರ ಬಂಧುಗಳು ಮಕ್ಕಳ ಇರಲಿ ಬಿಡಲಿ ಅದು ಎಲ್ಲ ನೌಕರರು ಸಹ ಭಾಗವಹಿಸಬೇಕು ಅಂತ ನಮ್ಮ ಈ ಮಾಧ್ಯಮದ ಮುಖಾಂತರ ನಾನು ಎಲ್ಲ ನೌಕರರಿಗೂ ಸಹ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರ ಅವರ ಅಂಕಗಳ ಮೇಲೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ. ದಿವಸ 85 ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ತೆಗೆದಿರುವಂತ ಮಕ್ಕಳಿಗೆ SSLC ಮತ್ತು PUC ಮಕ್ಕಳಿಗೆ ಈ ವರ್ಷ ನಾವು ಪ್ರಪ್ರಥಮವಾಗಿ ಈ ಒಂದು ಸಂಪ್ರದಾಯವನ್ನು ನಮ್ಮ ತಾಲೂಕಿನಲ್ಲಿ ಹುಟ್ಟಾಕ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನಮ್ಮ ತಾಲೂಕಿನಲ್ಲಿ ನಡೆದಿರಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಇತರೆ BE ಇರ್ಬೋದು, MBBS ಇರ್ಬೋದು, ಇಂಥ ನಮ್ಮ ನೌಕರರ ಮಕ್ಕಳಿಗೂ ಸಹ ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ಳೋದಕ್ಕೆ ಯೋಜನೆಯನ್ನು ಹಾಕೊಂಡಿದ್ದೀವಿ. ಪ್ರಪ್ರಥಮವಾಗಿ ಈ ಒಂದು ಸಭೆಯಲ್ಲಿ ನಾವು SSLC ಮತ್ತು PUC ಮಾತ್ರ ಈ ವರ್ಷ ಗಣನೆಗೆ ತೆಗೆದುಕೊಂಡು ಅಂಥ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ಇದೇ ಒಂದು ಸಮಯದಲ್ಲಿ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತ ಮಿತ್ರರಿಗೂ ಸಹ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗುವುದು ಮತ್ತು ಉತ್ತಮ ಶಿಕ್ಷಕರು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಈ ವರ್ಷದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಂಥ ನಮ್ಮ ಶಿಕ್ಷಕರಿಗೂ ಸನ್ಮಾನ ಇರುತ್ತದೆ. ಅದೇ ರೀತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ವೃಂದದವರು ಬಂದಾಗ ಅವರಿಗೂ ಸಹ ಸನ್ಮಾನವನ್ನು ಆ ಸಮಯದಲ್ಲಿ ನಾವು ಅವರಿಗೆ ಗೌರವಯುತವಾಗಿ ನಡೆಸಿಕೊಡಲು ನಾವು ತೀರ್ಮಾನವನ್ನು ಮಾಡಿರ್ತೇವೆ. ಸರ್ಕಾರಿ ನೌಕರರ ಮಕ್ಕಳಿಗೆ ಮಾತ್ರ, ನಮ್ಮ ರಾಜ್ಯ ಸರ್ಕಾರಿ ನೌಕರ ವೃಂದ ಸಂಘಗಳು ಎಲ್ಲ ಸಂಘಗಳು ಸಹ ಅದರಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ನಮ್ಮ ತಾಲೂಕಿನ ಎಲ್ಲ ನೌಕರರ ಬಂಧುಗಳಲ್ಲಿ ನಾವು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಈ ಒಂದು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ.